ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ ಬಿವಿ ನಾಯಕ್ ಎಂಟ್ರಿಯಿಂದ ಬಿಜೆಪಿಗೆ ಬಲ ಕಾಂಗ್ರೆಸ್ ವರ್ಸಸ್ ಕಮಲ ಕಾಳಗದಲ್ಲಿ ಗೆಲ್ಲೋದು ಯಾರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಾನ್ವಿ ಮೆಗಾ ಫೈಟ್ ಮಾನ್ವಿನಲ್ಲಿ ಜೆಡಿಎಸ್ ಶಾಸಕ ಆದ್ರೆ ಬಿವಿ ನಾಯಕ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಿರುವ ಕಾರಣ ಆಕಾರದಲ್ಲಿರುವ ಕಾರಣ ಕಾಂಗ್ರೆಸ್ ನ ಅಂಪಯ್ಯ ನಾಯಕ್ ಹಾಗೆ ಬಿವಿ ನಾಯಕ್ ನಡುವೆ ಸಮರ ಆಗ್ತಾ ಐತೆ. ಜೆಡಿಎಸ್ ಅಲ್ಲಿ ಕುಸ್ತಿದೆ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಹಣಿ ಆಗ್ತಾ. ಬಿವಿ ನಾಯಕ್ ಮಾಜಿ ಸಂಸದರು, ಕಾಂಗ್ರೆಸ್ ನ ಹಿರಿಯ ನಾಯಕರಾಗಿದ್ರು, ಆದ್ರೆ ಅವರು ಕಾಂಗ್ರೆಸ್ ಅವರದು ಕೇಸರಿ ಪಾಳ್ಯಕ್ಕೆ ಬಂದಿದ್ದಾರೆ ಈಗ. ಸೊ ಮಾನ್ವಿಯಲ್ಲಿ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್, ಅಂಪಯ್ಯ ನಾಯಕ್ ವರ್ಸಸ್ ಬಿವಿ ನಾಯಕ್ ನಡುವೆ ಹಣಾಹಣಿ ಆಗ್ತಾ ಇದೆ. ಬಟ್ ರಣರೋಚಕ, ಯಾರಿಗೂ ಗೊತ್ತಿರಲ್ಲ ಕಡೆಗಳಿಗೆ ಬಿಜೆಪಿ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಮಾನ್ವಿಗೆ ಅಂತ. ಮಾನ್ವಿ ಲೆಕ್ಕ ಕೆಟ್ಕೊಂಡಿಲ್ಲ ಅನ್ಕೊಂಡಂಗಿತ್ತು. ಬಟ್ ಕಡೆಗಳಿಗೆ ಒಳ್ಳೆ ಹೈಜಾಕ್ ಮಾಡಿ ಕಾಂಗ್ರೆಸ್ ನಾಯಕರಲ್ಲಿ ಬಿವಿ ನಾಯಕ್ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಬಟ್ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನ ನಡುವೆ. ಮಾನ್ವಿ ಆಗ್ಲಿ ಹೇಳದಲ್ಲ, ಕಳೆದ ಬಾರಿ ಜೆಡಿಎಸ್ ಗೆದ್ದಿತ್ತು. ಬಟ್ ಈ ಬಾರಿ ಫೈಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೊತ್ತಿಲ್ಲ, ಎಲ್ರಿಗೂ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆಗುವಂತ ಜಿಲ್ಲೆಯಲ್ಲಿ ಏನ್ ಬೇಕಾದ್ರು. ವೀಕ್ಷಕರು ನಿಮ್ ಪ್ರಕಾರ ಮಾನ್ವಿಲಿ ಯಾರು ಗೆಲ್ತಾರೆ? ಮಾನ್ವಿ ಶಾಸಕರು ಯಾರಾಗ್ತಾರೆ? ತಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ. ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ. ನಮ್ದೊಂದು ಕಳಕಳಿ ಇದೆ, ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಯೋಗ್ಯತೆ ಇದೆ ಶಾಸಕರಾಗೋದಕ್ಕೆ, ವಿಧಾನಸೌಧ ಮೆಟ್ಟಿಸೋದಕ್ಕೆ, ಅದು ಜಾತಿ ಧರ್ಮ ಪಕ್ಷ ಕುಲ ಮತ ಇದು ಯಾವುದನ್ನ ಲೆಕ್ಕಿಸದೆ ಅಭ್ಯರ್ಥಿ ವ್ಯಕ್ತಿ ಒಳ್ಳೆಯವರ, ಅವರ ವ್ಯಕ್ತಿತ್ವ ಒಳ್ಳೆಯದನ್ನು ನೋಡಿ ನಿಮ್ಮ ಓಟನ್ನು ಚಲಾವಣೆ ಮಾಡಿ. ಮೇ 5ನೇ ತಾರೀಕು ತಪ್ಪದೆ ವೋಟ್ ಮಾಡಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.